ಅದೇ ರೀತಿ ಅದು ಅನ್ನದ ಅದು ಜೊತೆಗೆ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ತಲಾ ಕೆಜಿ 34 ರೂಪಾಯಿ ಪಡೆದು ಅಕ್ಕಿ ಕೊಡಬೇಕಾಗಿತ್ತು ಅವರು ಕೊಡಲಿಲ್ಲ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಯಾವತ್ತೂ ಕೂಡ ರಾಜ್ಯ ಸರ್ಕಾರದಿಂದ ಹೋಗತಕ್ಕಂತ ಅನುದಾನದಿಂದ ಕೇಂದ್ರ ಸರ್ಕಾರಗಳು ನಡೆಯತವೆ ಅದು ಜಿಎಸ್ಟಿ ಇರಬಹುದು ಟ್ಯಾಕ್ಸ್ ಇರಬಹುದು ಯಾವುದೇ ಇರಬಹುದು ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಬೆಂಬಲ ಕೊಡಬೇಕಾಗಿತ್ತು ಅವರು ಕೊಡಲಿಲ್ಲ ಅಮ್ಮ ಅದನ್ನ ಖಂಡಿಸುತ್ತೇನೆ ಅಧ್ಯಕ್ಷರೇ ಖಂಡಿಸ ಕೇಂದ್ರ ಸರ್ಕಾರ ಇಂತ ಒಂದು ಕಾರ್ಯಕ್ರಮವನ್ನ ಬೆಂಬಲಿಸಬೇಕಾಗಿತ್ತು ಅಧ್ಯಕ್ಷರೇ ಅದನ್ನ ಖಂಡಿಸುತ್ತೇನೆ ಅಧ್ಯಕ್ಷರೇ ಪ್ರೊಟೆಸ್ಟ್ ಮಾಡ್ತಾರೆ ಜಾರಿಗೆ ತನ್ನಿ ಅಂತ ಹೇಳಿ ಈ ರೀತಿ ಕಾರ್ಯಕ್ರಮಗಳನ್ನು ಜಾರಿಗೆ ತನ್ನಿ ಅಂತ ಹೇಳಲಿಕ್ಕೆ ಇವತ್ತೇ ಮಾಡಿ ಅಂತ ಹೇಳಲಿಕ್ಕೆ ಅವರ ಅಧಿಕಾರನೇ ಇಲ್ಲ ಪ್ರೊಟೆಸ್ಟ್ ಮಾಡತಕ್ಕಂತ ಅಧಿಕಾರನೂ ಇಲ್ಲ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಒಂದೊಂದು ತಿಂಗಳಿಗೆ ಒಂದೊಂದು ಮಾಡಲಿ 3 ತಿಂಗಳಿಗೆ ಜಾರಿಗೆ ತರಲಿ ಇವರು ಒಂದು ಕಾರ್ಯಕ್ರಮ ಮಾಡದೆ ಮಾರ್ತ ಅಣಕಾಸನ್ನ ಹೊಂದಾಣಿಕೆ ಮಾಡಿ ಮಾಡತಕ್ಕಂತ ಸರ್ಕಾರದ ಜವಾಬ್ದಾರಿ ಇದೆ ಅವರು ಕೂಡ ಸರ್ಕಾರ ನಡೆಸಿದ್ದಾರೆ ಅವರು ತಿಳ್ಕೊಳ್ಳಬೇಕು ಇವತ್ತು ಅನ್ನದಾನಕ್ಕಿಂತ ಮುನ್ನದಾನಗಳಿಲ್ಲ ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಅಂತ ಸರ್ವಜ್ಞ ಸನ್ಮಾನ್ಯ ಅಧ್ಯಕ್ಷರೇ ಗೃಹಜ್ಯೋತಿ ಯೋಜನೆ ಕರೆಂಟ್ 200 ಯೂನಿಟ್ ಪ್ರತಿ ತಿಂಗಳು ಕೊಡತಕ್ಕಂತ ಕಾರ್ಯಕ್ರಮ ಕೂಡ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬರ ಮನೆಗೆ ಕೊಡುತ್ತಿರುವುದು ಕತ್ತಲಲ್ಲಿದ್ದ ಬಡ ಜನರಿಗೆ ಬೆಳಕನ್ನು ಕೊಡುತ್ತಿರುವುದು ಕೂಡ ಅಷ್ಟೇ ಒಳ್ಳೆಯ ಕಾರ್ಯಕ್ರಮ ಗೃಹಲಕ್ಷ್ಮಿ ಯೋಜನೆ ಮನೆಯ ಜವಾಬ್ದಾರಿ ಹೊತ್ತಿರುವ ಮನೆ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2000 ರೂಪಾಯಿಗಳನ್ನು ಕೊಡುತ್ತಿರುವುದು ಮನೆಯ ಇಡೀ ಕುಟುಂಬಕ್ಕೆ ನೆರವಾಗ್ತದೆ ಅಧ್ಯಕ್ಷರೇ ಏನು ಅನ್ನಕ್ಕೆ ಅಕ್ಕಿ ಕೊಡ್ತಾರೋ ಅದು ಜೊತೆ ತರಕಾರಿ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು ಕೂಡ ಆ ಮಹಿಳೆ ಜವಾಬ್ದಾರಿ ಇದೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ 2000 ರೂಪಾಯಿ ನೆರವಾಗುತ್ತೆ ಅದೇ ರೀತಿ ಯುವ ನಿಧಿನೂ ಕೂಡ ಅಷ್ಟೇ ಯುವ ಪದವಿ ಪಡೆದಿರೋ ವಿದ್ಯಾರ್ಥಿಗಳಿಗೆ 3000 ರೂಪಾಯಿ ಡಿಪ್ಲೊಮಾ ಪಾಸ್ ಮಾಡಿದವರಿಗೆ 1500 ರೂಪಾಯಿ ಕೊಡುತ್ತಿರುವುದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಂದುವರಿಸುವುದಕ್ಕೂ ವಿದ್ಯಾರ್ಥಿಗಳು ನಾವುಗಳು ಕೂಡ ಪದವೀಧರರಾಗಬೇಕು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶ್ವಾಸ ಮೂಡಿದಕ್ಕೂ ಕೂಡ ಒಂದು ಸಾರ್ಥಕ ಆಗ್ತದೆ ಸರ್ಕಾರ ಏನು ಅನ್ನದಾನ ಮಾಡುವ ತೀರ್ಮಾನಿಸಿರುವ ಸಂದರ್ಭದಲ್ಲಿ ನಮ್ಮ ರೈತರು ಕೂಡ ಅನ್ನದಾತರು ಅನ್ನದಾತರನ್ನು ಮರ್ತಿದ್ದಾರೆ ಅವರಿಗೆ ಅಗತ್ಯವಿರುವ ರಸಗೊಬ್ಬರ ಬೀಜ ಔಷಧ ಮತ್ತಿತರ ಸೌಲಭ್ಯಗಳನ್ನು ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ಪೂರೈಸುವ ಮೂಲಕ ನನ್ನ ಸರ್ಕಾರವು ರೈತಾಪಿ ಜನರ ಬದುಕನ್ನು ಸುಧಾರಿಸಲು ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳಿದವಾಗಿ 2023 ರಾಜ್ಯಪಾಲರ ಭಾಷಣದಲ್ಲಿ ತಿಳಿಸುತ್ತೀರಿ ಆದರೆ ಅನ್ನದಾತ ಆ ರೈತರನ್ನು ಸರ್ಕಾರ ಕಡೆಗಣಿಸಿದೆ ರೈತರಿಗೆ ರಾತ್ರಿ ವೇಳೆ ವಿದ್ಯುಚ್ಛಕ್ತಿ ನೀಡ್ತಾ ಇದ್ದೀರಿ ಇವತ್ತೇನು ನಮ್ಮ ತಾವೆಲ್ಲರೂ ಕೂಡ ಸೋಲಾರ್ ಮೂಲಕ ಸೋಲಾರ್ ಉತ್ಪಾದನೆ ಮಾಡಿ ಕರೆಂಟ್ ಕೊಡ್ತಾ ಇದ್ದೀವಿ ಅಂತ ಏನು ಹೇಳ್ತಾ ಇದ್ದರು ಈಗ 9 ಗಂಟೆಯನ್ನು ಕೂಡ ಹಗಲು ಟೈಮಲ್ಲೇ ರೈತರಿಗೆ ಅನ್ನ ಬೆಳೀಲಿಕ್ಕೆ ಅನ್ನ ಇಲ್ಲ ಅಕ್ಕಿ ಬೇರೆ ರಾಜ್ಯದಿಂದ ತರಬೇಕು ಅಂತ ಏನು ಮಾಡ್ತಾ ಇದ್ದೀರ ಅದನ್ನು ತರಲಿಕ್ಕೆ ಬೆಳೀಲಿಕ್ಕೆ ಅವಕಾಶ ನಮ್ಮ ರಾಜ್ಯದಲ್ಲಿದೆ ಅದನ್ನು ಕೊಂಡ್ಕೊಳ್ಳಿಕ್ಕೂ ನಮ್ಮ ರೈತರಿಗೆ ಹಣ ಸಿಗುತ್ತೆ ಹೆಚ್ಚು ಬೆಲೆ ತೆತ್ತಬೇಕಾಗಿಲ್ಲ ಇಂಪೋರ್ಟ್ ಮಾಡ್ಕೋಬೇಕಾಗಿಲ್ಲ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಹಗಲು ಟೈಮು ಸಂಪೂರ್ಣ ಕರೆಂಟ್ ಕೊಡಬೇಕು ಅಂತೇಳಿ ನಾನು ಹೇಳ್ತೇನೆ ಬೆಳಕು ಯೋಜನೆ ಇತ್ತು ಅಧ್ಯಕ್ಷರೇ ಅದರಲ್ಲಿ ಮೀಟ್ರು ವೈರು ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ರು ಹಿಂದೆ ಅದು ಕೂಡ ನಿಂತೋಗಿದೆ ಜೊತೆಗೆ ಅಧ್ಯಕ್ಷರೇ ಕೇಂದ್ರ ಸರ್ಕಾರದವರು ಡೀಸೆಲ್ಲು ಪೆಟ್ರೋಲ್ ಬೆಲೆ ಏರಿಸಿದಾಗ ಇದೇ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿದ್ದೀರಿ ಬೆಲೆಯನ್ನು ಇಳಿಸಬೇಕು ಅಂತೇಳಿ ಹೋರಾಟ ಮಾಡಿದ್ದೀರಿ ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತೇನು ಫ್ರೀ ಬಸ್ ಮಾಡಿದ ಮೇಲೆ ಟೆಂಪೋದವರು ಆಟೋದವರು ಟೂ ವೀಲ್ಸ್ ಅವರು ಕೂಲಿ ಕಾರ್ಮಿಕರು ಇವರೆಲ್ಲರೂ ಕೂಡ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಇಳಿಸಬೇಕು ನೀವೇನು ಹೋರಾಟ ಮಾಡ್ತಿದ್ರಿ ಅದನ್ನು ಕೂಡ ಜಾರಿಗೆ ತರಬೇಕು ಬಡ ಕೂಲಿ ಕಾರ್ಮಿಕರು ಕೂಡ
ಅದರಿಂದ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ ಅಧ್ಯಕ್ಷರೇ, ಇನ್ನು ಇತ್ತೀಚಿನ ದಿನಗಳಲ್ಲಿ ಗಾಂಧಿ, ಅಂಬೇಡ್ಕರ್, ಬಸವಣ್ಣ, ಸರ್ವಜ್ಞ, ನಾರಾಯಣ ಗುರು, ಕುವೆಂಪು ಹೆಸರುಗಳು ಮತ್ತು ಅವರ ಹೇಳಿಕೆಗಳನ್ನು ಹೆಚ್ಚಾಗಿ ಉಚ್ಚರಿಸುತ್ತಿದ್ದೀರಿ. ಯಾವುದೇ ಸರ್ಕಾರವಾಗಲಿ ಅಲ್ಪ ಸ್ವಲ್ಪವಾದರೂ ಕೂಡ ನುಡಿದಂತೆ ನಡೆಯಬೇಕು. ಬಸವಣ್ಣವ್ರು ಹೇಳ್ತಾರೆ ಕಾಯಕವೇ ಕೈಲಾಸ ಎಂದಿದ್ದಾರೆ ಅಧ್ಯಕ್ಷರೇ. ಆದರೆ ನಿಮ್ಮ ಸರ್ಕಾರ ಕಾಯಕದ ಬಗ್ಗೆ ಏನು ಹೇಳುತ್ತಿದೆ? ಕಾಯಕ ಮಾಡದೆ ಉಂಡರೆ ಬಸವಣ್ಣವರು ಅದನ್ನು ಒಪ್ತಾ ಇರಲಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇಸ್ಲಾಂನಲ್ಲಿ ಕೂಡ ಕಾಯಕ ಮಾಡದೆ ಊಟ ಮಾಡುವ ಅಥವಾ ಇನ್ನೊಬ್ಬರ ಸ್ವತ್ತನ್ನು ಲಪಟಾಯಿಸುವುದು ಹರಾಮಿ ಎಂದಿದ್ದಾರೆ, ಹರಾಮಿ ಎಂದಿದೆ. ಆದರೆ ನೀವು ಗ್ಯಾರಂಟಿ ಮೂಲಕ ಕೂತುಂಡು ಬದುಕುವುದನ್ನು ಕಲಿಸುತ್ತಿದೆ. ಕಾರ್ಮಿಕರಿಲ್ಲದೆ ರೈತಾಪಿ ವರ್ಗ ಪರಿತಪಿಸುತ್ತಿದೆ. ಹಸಿವನ್ನು ತಣಿಸಬೇಕು, ಆದರೆ ಅದು ಬೇರೆ ಮಾರ್ಗದಿಂದ ಅಲ್ಲ. ಈ ಗ್ಯಾರಂಟಿಗಳು ರಾಜ್ಯದ ಆರ್ಥಿಕತೆಗೆ ಕುಂಠಿತ ಮಾಡುವುದಲ್ಲದೆ ಜನರನ್ನು ಆಲಸ್ಯದ ಕಡೆಗೆ ಒಯ್ಯುತ್ತದೆ ಎಂದು ಆರ್ಥಿಕ ತಜ್ಞರು ಮಾತನಾಡ್ತಿದ್ದಾರೆ ಅಧ್ಯಕ್ಷರೇ. ನಾನಲ್ಲ ಅಧ್ಯಕ್ಷರೇ, ನನ್ನ ಅನುಭವ ನಾನು ಹೇಳಿದ್ದೀನಿ. ಮಾತಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಗಮನಕ್ಕೆ ತರ್ತಾ ಇದ್ದೇನೆ ಅಧ್ಯಕ್ಷರೇ. ಬಸವಣ್ಣವ್ರ ಕಾಲದ್ದು ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಮೋಳಿಗೆ ಮಾರಯ್ಯ, ಮಹಾದೇವ ಭೋಪಾಲ, ಆಫ್ಘಾನಿಸ್ತಾನದ ಸವಾಲಾಕ್ಷ ಪ್ರಾಂತದ ಅರಸ, ಈತನು ಬಸವಣ್ಣನ ಆಸ್ಥಾನಕ್ಕೆ ಬರುತ್ತಾನೆ ಅಧ್ಯಕ್ಷರೇ. ಅಲ್ಲಿರುವ ಶರಣರೆಲ್ಲರೂ ಕಾರ್ಯ ಮಾಡಿಯೇ ಬದುಕುತ್ತಿರುತ್ತಾರೆ. ಆದರೆ ಮಹಾದೇವ ಭೋಪಾಲನಿಗೆ ಯಾವುದೇ ಕೆಲಸ ಬರುವುದಿಲ್ಲ. ಆದರೆ ಅಲ್ಲಿ ಯಾರು ಕಾಯಕ ಮಾಡದೆ ಯಾರು ಊಟ ಮಾಡುವಂತಿರಲಿಲ್ಲ. ಮಹಾದೇವ ಭೋಪಾಲನಿಗೆ ಹಾಗೆ ಊಟ ಹಾಕುವುದು ದೊಡ್ಡ ವಿಷಯವೇನೂ ಆಗಿರಲಿಲ್ಲ. ಬಸವಣ್ಣವ್ರಿಗೆ ಏನೂ ತೋಚದಿದ್ದಾಗ ಅಲ್ಲಿದ್ದ ಶರಣರು ಹೇಳುತ್ತಾರೆ, ಯಾವುದೇ ಕಾಯಕ ಬರುವುದಿಲ್ಲ ಎಂದಾದರೆ ಕಾಡಿಗೆ ಹೋಗಿ ಉರೋಲು ಕಟ್ಟಿಗೆ ಆಯ್ದುಕೊಂಡಾದರೂ ಬರಲಿ, ಅದೇ ಅವರ ಕಾಯಕ. ಈ ರೀತಿ ತಾತ್ಪರ್ಯ ಸರ್ಕಾರಗಳು ಯಾವುದೇ ಆಗಲಿ ಮತಕ್ಕಾಗಿ ಗೆಲುವಿನ ರಾಜಕಾರಣಕ್ಕಾಗಿ ಜನರಲ್ಲಿ ಆತ್ಮಸ್ಥೈರ್ಯ ಕುಗ್ಗಿಸಿ ಅವರ ಸೃಜನಶೀಲತೆ ಕಾಯಕ ಮಾಡಲು ಪ್ರೇರೇಪಿಸಬೇಕು. ಆತ್ಮಸ್ಥೈರ್ಯ ಕುಗ್ಗಿಸಬಾರದು, ಕಾಯಕ ಮಾಡುವಂತಾಗಬೇಕು, ಇದನ್ನು ನಿಲ್ಲಿಸಬಾರದು. 2013 ರಾಜ್ಯಪಾಲರ ಭಾಷಣ ಮತ್ತು ಇಂದಿನ ರಾಜ್ಯಪಾಲರ ಭಾಷಣ ಒಂದಿಲ್ಲೊಂದು ನಕಲಿನಂತೆಯೇ ಒಂದೇ ಥರ ಇದೆ ಅಧ್ಯಕ್ಷರೇ. 2023 ಭಾಷಣ ತೆಗೆದು ನೋಡಿ. ಮೊದಲನೇ ಸಂದೇಶ ಅಂದರೆ 34 ವರ್ಷದಲ್ಲಿ ಕಾಣದಂಥ ಅಭೂತಪೂರ್ವ ಗೆಲುವು ಎಂದು ಬಣ್ಣಿಸಿದ್ದೀರಿ. ಆದರೆ ನಿಮಗೆ ನೆನಪಿರಲಿ, 1983 82 ಸ್ಥಾನ, ಜನತಾ ಪಾರ್ಟಿ 95 ಸ್ಥಾನ, BJP 18, ಪಕ್ಷೇತರರು 22, ಕಮ್ಯುನಿಸ್ಟ್ 6 ಗೆದ್ದಿದ್ದರು. ಜನತಾ ಪಾರ್ಟಿ, BJP, ಪಕ್ಷೇತರರು ಎಲ್ಲರೂ ಸೇರಿ ಮೊದಲನೇ ಬಾರಿಗೆ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು. ಇಂದಿರಾ ಗಾಂಧಿಯವರು ಅಕಾಲಿಕ ಮಾಡಿದ ನಂತರ 84 ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವು 24 ಸ್ಥಾನಗಳನ್ನು ಗೆಲ್ಲುವುದರೊಂದಿಗೆ ದೇಶದಲ್ಲಿ 418 ಸ್ಥಾನ ಗೆದ್ದಿತ್ತು ಅಧ್ಯಕ್ಷರೇ. ಆದರೆ 1985 ಕೇವಲ 2.5 ನಡೆದ ಲೋಕಸಭಾ ಚುನಾವಣೆ ನಂತರ ಜನತಾ ಪಾರ್ಟಿಯು 139 ಸ್ಥಾನಗಳನ್ನು ಗೆಲ್ಲುವುದರೊಂದಿಗೆ ರಾಜ್ಯದಲ್ಲಿ ಅಧಿಕಾರ ಚುಕಾಣೆ ನೀಡಿತು. ಕಾಂಗ್ರೆಸ್ ಪಕ್ಷವು 65 ಸ್ಥಾನಕ್ಕೆ ಬಂತು. ನಂತರ 89 ಚುನಾವಣೆಯಲ್ಲಿ ವೀರೇಂದ್ರ ಪಾಟೀಲರ ಕಾಂಗ್ರೆಸ್ ಪಕ್ಷ 178 ಸ್ಥಾನ ಗೆದ್ದು ಒಂದು ದಾಖಲೆಯನ್ನು ನಿರ್ಮಿಸಿತು ಅಧ್ಯಕ್ಷರೇ. ಜನತಾದಳ 24 ಸ್ಥಾನ, ಜನತಾ ಪಕ್ಷ 2 ಸ್ಥಾನ ಮಾತ್ರ. 1994 ಚುನಾವಣೆ 143 ಸ್ಥಾನಗಳನ್ನು ಕಳೆದುಕೊಂಡು ಕೇವಲ 34 ಸ್ಥಾನಗಳನ್ನು ಮಾತ್ರ ಗಳಿಸಿತ್ತು. 94 ಬರೀ 34 ಸ್ಥಾನ, BJPಯು 40 ಸ್ಥಾನ ಗಳಿಸಿತ್ತು. ಜನತಾ ಪಾರ್ಟಿ 115 ಸ್ಥಾನ ಗಳಿಸುವುದರೊಂದಿಗೆ ಬಂಗಾರಪ್ಪ KCP ಪಕ್ಷಗಳಿಂದ 10 ಸ್ಥಾನಗಳೊಂದಿಗೆ HD ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿಗಳಾದರು.
ನಂತರ ನಡೆದ 99ರ ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಾಂಚಜನ್ಯ ಕಾಳೆ ಊದುವುದರ ಮೂಲಕ ಪ್ರಾರಂಭ ಮಾಡಿ 132 ಜನ ಗೆದ್ದಿದ್ದರು 19 ಜನ ಸ್ವತಂತ್ರರು ಸೇರಿ ಸರ್ಕಾರ 151 ಸ್ಥಾನಕ್ಕೇರಿತ್ತು ಜೆ ಡಿ ಎಸ್ ಪಕ್ಷ 10 ಜನರನ್ನು ಗೆಲ್ಲಿಸಿತ್ತು 2004 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 65 ಸ್ಥಾನ ಜೆ ಡಿ ಎಸ್ 58 ಸ್ಥಾನ ಬಿ ಜೆ ಪಿ 79 ಸ್ಥಾನ ಜೆ ಡಿ ಯು 5 ಸ್ಥಾನ ಈ ರೀತಿ ಧರ್ಮಸಿಂಗ್ರವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿ ಸಮ್ಮಿಶ್ರ ಸರ್ಕಾರ ರಚನೆಯಾಯಿತು ಅಧ್ಯಕ್ಷರೇ 2006ರಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪಕ್ಷಗಳು ಸೇರಿ ರಚನೆ ಮಾಡಿ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದಿಂದ ಉಪಮುಖ್ಯಮಂತ್ರಿ ಆಗ್ತಾರೆ 2008 ಚುನಾವಣೆಯಲ್ಲಿ ಜೆ ಡಿ ಎಸ್ ಅಧಿಕಾರ ನೀಡಲಿ ಎಂಬೊಂದು ರಾಜ್ಯದ ಜನತೆ ಮುಂದೆ ಬಿ ಜೆ ಪಿ 110 ಸ್ಥಾನಗಳನ್ನು ಗೆದ್ದರು ಪಕ್ಷೇತರರಾರು ಸಾಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು ಅವತ್ತು ಅಶೋಕ್ ಅವರು ಈಶ್ವರಪ್ಪನವರು ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷ 65 ಸ್ಥಾನ ಗಳಿಸಿತ್ತು ಜೆ ಡಿ ಎಸ್ 28 2008 5 ವರ್ಷದಲ್ಲಿ ಬಿ ಜೆ ಪಿಯು 2008 ಕಾಂಗ್ರೆಸ್ಸು ನಾವು 28 ಗೆದ್ದಿದ್ದೀವಿ ಹಾಗೂ ಎಷ್ಟನ್ನ 2008 ಇದ್ದಾರೆ ಮತ್ತೆ 2013 ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಕೆ ಜೆ ಪಿ ಪಕ್ಷ ಕಟ್ಟಿದ ಪರಿಣಾಮ ಕಾಂಗ್ರೆಸ್ ಪಕ್ಷವು 122 ಸ್ಥಾನ ಗಳಿಸಿ ಅಧಿಕಾರ ಗದ್ದಿಗೆ ಏರಿ ಬಿ ಜೆ ಪಿ 40 ಸ್ಥಾನಕ್ಕೆ ಬಂದು ಕೆ ಜೆ ಪಿ 6 ಸ್ಥಾನ ಗಳಿಸಿ ಅವತ್ತು ಅಧಿಕಾರಕ್ಕೆ ಬಂತು 5 ವರ್ಷಗಳ ಕಾಲ 18 ಚುನಾವಣೆಯಲ್ಲಿ ಮತ್ತೆ ಯಡಿಯೂರಪ್ಪ ಅವರವರು ಬಿ ಜೆ ಪಿಗೆ ಮರಳಿದ ಪರಿಣಾಮ ಬಿ ಜೆ ಪಿ 104 ಸ್ಥಾನ ಗಳಿಸಿ ಆದರೂ ಅಧಿಕಾರ ಆಗಲಿಲ್ಲ 80 ಸ್ಥಾನ ಗಳಿಸಿದ ಕಾಂಗ್ರೆಸ್ ಆಗ 37 ಸ್ಥಾನ ಗಳಿಸಿದ ಜೆ ಡಿ ಎಸ್ ಪಕ್ಷಗಳು ಸೇರಿ ಅಧಿಕಾರ ಹಿಡಿದು ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿಗಳಾಗ್ತಾರೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ ರಾಜ್ಯ ರಾಜಕೀಯದಲ್ಲಿ ನಡೆದ ಬೆಳವಣಿಗೆಗಳಿಂದಾಗಿ 2019ರಲ್ಲಿ ಸಮ್ಮಿಶ್ರ ಸರ್ಕಾರವು ಪತನವಾಗಿ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿಗಳಾಗ್ತಾರೆ ಕಾರಜೋಳ ಅವರು ಲಕ್ಷ್ಮಣ ಸಂದಿಯವರು ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ 2021ರಲ್ಲಿ ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಇಳಿಸ್ತಾರೆ ಅಧ್ಯಕ್ಷರೇ ಯಡಿಯೂರಪ್ಪನವ್ರನ್ನ ಏನು ಮುಖ್ಯಮಂತ್ರಿ ಆಯ್ತಾರೆ ಅವ್ರು ಯಾರು ಅಧಿಕಾರದಿಂದ ಇಳಿಸಿದ್ರು ಯಾಕೆ ಇಳಿಸಿದ್ರು ಇದುವರೆಗೂ ಯಾರೂ ಹೇಳಿಲ್ಲ ಯಡಿಯೂರಪ್ಪನವ್ರು ಅಧಿಕಾರದಿಂದ ಯಾಕೆ ಇಳಿದ್ರು ಯಾಕೆ ಇಳಿಸಿದ್ರು ಅದು ನರೇಂದ್ರ ಮೋದಿಯವರು ಬಿಟ್ಟರೆ ನಮ್ಮ ಲಕ್ಷ್ಮಣ ಸವದಿಯವರು ಇಲ್ಲಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ರು ಅವ್ರಿಗೇನಾದ್ರು ಗೊತ್ತೋ ಏನೋ ಲಕ್ಷ್ಮಣ ಸವದಿಯವರೇ ನಿಮಗೇನಾದ್ರು ಗೊತ್ತೋ ಏನೋ ಗೊತ್ತಿಲ್ಲ ಯಡಿಯೂರಪ್ಪನವ್ರು ಯಾಕೆ ಇಳಿಸಿದ್ರಿ ಹೆಂಗೆ ಇಳಿಸಿದ್ರಿ ಏನು ಕಾರಣ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಮಾಹಿತಿ ಎಲ್ಲ ಗೌಡ್ರಿ ಯಾತ ಕೊಡ್ತಿದ್ದಾರೆ ಯಾರಿಗೆ ಕೊಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಅದೇ ರೀತಿ ಇವತ್ತು ಈ ಮಾಹಿತಿ ಯಾರಿಗೆ ಕೊಡ್ತಾ ಇದ್ದೀರಾ ಯಾತಕ್ಕೆ ಕೊಡ್ತಾ ಇದ್ದೀರಾ ಸದನಕ್ಕೆ ಕೊಡ್ತಾ ಇದ್ದೀರಾ ಇಲ್ಲ ಸಭಾಧ್ಯಕ್ಷರಿಗೆ ಕೊಡ್ತಿದ್ದೀರಾ ಇಲ್ಲಿ